ಅಂಕಲಿಯಲ್ಲಿ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಗ್ರಾಮಸ್ಥರ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅಂಕಲಿಯ ಕಿತ್ತೂರಾಡಿ ಚೆನ್ನಮ್ಮ ವೃತ್ತದಲ್ಲಿ ವಿಜಯಪುರದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಲಿಂಗೈಕ್ಯ ನಿಮಿತ್ತ ಅಂಕಲಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರ ಪರವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ತುಕಾರಾಮ್ ಪಾಟೀಲ್, ರಣಜಿತ್ ಶೇಷೇಟ್, ಭರಮಗೌಡ ಪಾಟೀಲ್, ಶಿವಗೌಡ ಪಾಟೀಲ್, ಸೋಮೇಶ್ ಕಮತೆ, ಸುನಿಲ್ ಕೋರೆ, ಪ್ರಧಾನಿ ಮಗ್ದು, ಗೊಂಗಡಿಸರ್, ಪ್ರಭಾಕರ್ ಶಿಂದೆ, ರಾಜು ಗುಂಡಕಲ್ಲ, ಪರಶುರಾಮ ಪಂಕಾಪುರ, ಗ್ರಾಮ ಪಂಚಾಯತಿ ಸದಸ್ಯರು, ನೌಕರರು, ಅಂಕಲಿ ಗ್ರಾಮಸ್ಥರು ಪಾಲ್ಗೊಂಡು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಅವರು ನಿನ್ನೆ ಲಿಂಗೈಕ್ಯರಾದರು. ಆ ಕಾರಣ ಸಮಸ್ತ ಅಂಕಲಿ ಗ್ರಾಮದ ಎಲ್ಲ ನಾಗರಿಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಆಮೇಲೆ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಸೇರಿ ಮುಂಜಾನೆ ನಾವೆಲ್ಲರೂ ಕೂಡಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಎಲ್ಲರೂ ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲರಿಗೆ, ನಮ್ಮ ನಾಡಿನ ಜನರಿಗೆ ಇವತ್ತು ದುಃಖದ ದಿನ. ಯಾಕಂದರೆ ಇವತ್ತು ಇಂಥ ಸಂತ ಸ್ವಾಮೀಜಿಯವರು ಸಿಗೋದು ನಮಗೆ ಬಹಳ ಕಷ್ಟ. ನಿನ್ನೆ ಅವರು ಲಿಂಗೈಕ್ಯರಾಗಿದ್ದಕ್ಕೆ ನಮಗೆಲ್ಲರಿಗೆ ದುಃಖದ ದಿನ ಇವತ್ತು. ಅದಕ್ಕೋಸ್ಕರ ಇವತ್ತು ನಾವು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸಿದ್ದೇವೆ. ಇಂಥ ಜನರು ನಮ್ಮ ನಾಡಿಗೆ ಹುಟ್ಟಿ ಬರಬೇಕಂತ ನಮ್ಮಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಅವರು ಮತ್ತೊಮ್ಮೆ ನಮ್ಮ ನಾಡಿಗೆ ಜನ್ಮ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ ದೇವರ.